हर्ट पिट रहा। हाँ सुमति और प्रतियोंद मने को अदरदे आद खर्च इन मुंदे मयूरी इले मेले आ खर्च साल स्वाति सावनिंद हिड़ू इवत्तिनवर्गू नीवु साकष्टु खर्च माड्कोंडु बंदिद्दीरि नीवेनु अन्कोळ्ळदे दयविट्टु इदन्न ಏನ್ ಮಾಡ್ತಿದ್ದೀರಾ ನೀವು ನಾವು ಖರ್ಚು ಮಾಡಿರೋದೆಲ್ಲ ನನ್ನ ತಂಗಿ ಸ್ವಾತಿಗೋಸ್ಕರ ಅವಳ ಆತ್ಮ ಶಾಂತಿಗೋಸ್ಕರ ಇನ್ನು ಮಯೂರಿ ನಿಮಗೆ ಹೇಗೆ ಮಗಳು ಹಾಗೆ ನಮಗೂ ಮಗಳೇ ಮಗಳ ಖರ್ಚು ವೆಚ್ಚ ಎಲ್ಲ ತಾಯಿಗೆ ಹೆಚ್ಚಲ್ಲ सुमति और निम्न भावने नन अर्थ आगते मनस नोयस नानी हण को दयविट्टु नन्न अपार्थ माड्कोबेडि नानी हण को केवल मयूरिगोस्कर बेंगळूरल्लि बेळेद हुडुगि अम्म इरोवर्गू इष्ट बंदन्न तगोंडु इष्ट बंदाग खर्चु माड्कोंडु बेळेदवळु इल्ली बेकुंत अन्सद्रे अदु निम्म भारवागबारदल्वा ओंद रीति एमर्जेंसी फंड अंत अन्कोळ्ळि बेड अविनाश अवरे अवळ संपूर्ण जवाबदारी नंदु अवळ बेकु बेडगळन्नेल्ल नोडिकोळ्ळो शक्ति ननगिदे दयविट्टु बेसर माड्कोबेडि ನನಗೆ ತೀರ ಹಣದ ಅವಶ್ಯಕತೆ ಬಂದ್ರೆ ನಾನೇ ನಿಮಗೆ ಫೋನ್ ಮಾಡಿ ಕೇಳ್ತೀನಿ ನಿಮಗೆ ಸಮಯ ಆಗ್ತಾ ಇದೆ ಇನ್ನು ಅಷ್ಟೂರ ಬೇರೆ ಹೋಗಬೇಕಲ್ವಾ ಇವರು ಕಾರ್ ಬುಕ್ ಮಾಡಿದ್ರು ಅದ ಬಂದ್ ಕಾಯ್ತಾ ಇದೆ ಇನ್ನೊಂದು ಮುಖ್ಯವಾದ ಕೆಲಸ ಬಾಕಿ ಉಳಿದಿದೆ ಸುಮತಿ ಅವರೇ ನಿದ್ದೆ ಬಂತಮ್ಮ ಇಲ್ಲಿ ಏನಾದರೂ ಹೇಳೋದಿತ್ತ ಡ್ಯಾಡಿ ಮಗಳೇ ನೆನ್ನೆನೇ ಹೇಳಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ನಾನು ಈಗಲೇ ದುಬೈಗೆ ಹೊರಟಾ ಇದ್ದೀನಿ ಒಂದು ಮುಖ್ಯವಾದ ಕೆಲಸ ಇದೆಮ್ಮ ಮಗಳೇ ನಾನು ಮಾಡ್ತಾ ಇದ್ನಲ್ಲ ಒಂದು ಪ್ರಾಜೆಕ್ಟ್ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ ಅಮ್ಮ ಅದನ್ನ ಸಾಲ್ವ್ ಮಾಡಬೇಕಾಗಿದೆ ಅದು ಅಲ್ಲದೆ ಒಂದು ಹೊಸ ಪ್ರಾಜೆಕ್ಟ್ ನ ಟೇಕ್ ಓವರ್ ಮಾಡ್ತಾ ಇದೀನಿ ವಿಪರೀತ ಕೆಲಸದ ಒತ್ತಡ ನಾನು ಅಲ್ಲಿ ಇದ್ದಾಗ ಮನೆಯಲ್ಲಿ ಇರೋದೇ ಅಪರೂಪ ಗೊತ್ತಾ ಕಂಡೀಷನ್ ಹೀಗಿರಬೇಕಾದ್ರೆ ನನ್ನ ಜೊತೆಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಮಗಳೇ ನೀನು ಮನೆಯಲ್ಲಿ ಒಂಟಿಯಾಗಿ ಇರ್ತೀಯಾ ನಾನು ಕೆಲಸದ ಮೇಲೆ ನಿಗಾ ಇಡಕಾಗಲ್ಲ
ನಿನ್ ಚಿಂತೆ ನನಗೆ ಕಾಡ್ತಾ ಇರುತ್ತೆ ಅಮ್ಮ ಇಲ್ಲದ ಹೊತ್ತಲ್ಲಿ ನೀನು ಈ ರೀತಿ ಒಬ್ಬಂಟಿಯಾಗಿರೋದಕ್ಕಿಂತ ಆತ್ಮೀಯರ ನಡುವೆ ಇರೋದು ಒಳ್ಳೆದಲ್ವಾ ನನಗೆ ಅರ್ಥ ಆಗುತ್ತೆ ಡ್ಯಾಡಿ ನಿಮಗೆ ಅಲ್ಲಿ ವರ್ಕ್ ಪ್ರೆಶರ್ ಇರುತ್ತೆ ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಕಾಗಲ್ಲ ನೋ ಪ್ರಾಬ್ಲಮ್ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊತೀನಿ ನಾನು ಒಬ್ಬಳೇ ಇದ್ಕೋತೀನಿ ನೀವೇನು ಟೆನ್ಷನ್ ತಗೋಬೇಡಿ ಡ್ಯಾಡಿ ಆರಾಮಾಗಿ ಹೋಗಿ ಬನ್ನಿ ಮಗಳೇ ಆರ್ ಯು ಶೂರ್ ಬಲವಂತ ಏನು ಇಲ್ಲಮ್ಮ ಹೇಳಿದ್ನಲ್ಲ ಡ್ಯಾಡಿ ನೋ ಪ್ರಾಬ್ಲಮ್ ಐ ಆಮ್ ಫೈನ್ ನೋಡು ಮಯೂರಿ ನಿನ್ನ ಮನಸಲ್ಲಿ ಏನಾದರೂ ಇದ್ರೆ ದಯವಿಟ್ಟು ಮುಚ್ಚಿಡದೆ ನನ್ನ ಹತ್ರ ಹೇಳಬಹುದು ಹೇಳು ಮಗಳೇ ಏನು ಇಲ್ಲ ಡ್ಯಾಡಿ ದೇರ್ ಇಸ್ ನಥಿಂಗ್ ರಾಂಗ್ ನೋ ಪ್ರಾಬ್ಲಮ್ ನನ್ನನ್ನ ನಾನು ನೋಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ಪ್ರಾಜೆಕ್ಟ್ ವರ್ಕ್ ಮುಗಿದ ತಕ್ಷಣ ನಾನು ವಾಪಸ್ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಆಯ್ತಾ ಕಮ್ ಲೆಟ್ಸ್ ಗೋ ಲಗೇಜ್ ಕಾರಲ್ಲಿ ಇರಿಸಿದ್ದೀನಿ ಹೌದಾ ಸರಿ ನಿಮ್ಮ ಪ್ರಯಾಣ ಕ್ಷೇಮವಾಗಿರಲಿ ಬತಾಯ್ ತಲುಪಿದ ತಕ್ಷಣ ಫೋನ್ ಮಾಡಿ ಆಯ್ತು ನಮಸ್ಕಾರ ಓ ಎಲ್ಲಾನೂ ಮೊದಲೇ ಪ್ಲಾನ್ ಆಗಿದೆ ಒಂದು ವೇಳೆ ನಾನು ನಿಮ್ಮ ಜೊತೆ ಬರ್ತೀನಿ ನನ್ನ ಕರ್ಕೊಂಡು ಹೋಗಿ ಅಂತ ಕೇಳಿದ್ರು ಡ್ಯಾಡಿ ನನ್ನ ಕರ್ಕೊಂಡು ಹೋಗ್ತಿರಲಿಲ್ಲ ಡ್ಯಾಡಿ ನಿಮಗೆ ಟೈಮ್ ಆಯ್ತಲ್ಲ ಹುಷಾರಮ್ಮ ನೋಡು ಇಲ್ಲಿ ನಿನಗೆ ಯಾವ ಕೊರತೆನೂ ಇರಲ್ಲ ಮುಂಚೆ ಹೇಗಿದ್ಯೋ ಹಾಗೆ ಆರಾಮಾಗಿ ಇರಬಹುದು ಓಕೆ ಓಕೆ ಡ್ಯಾಡಿ ಸೇಫ್ ಜರ್ನಿ ಬೈ ಬೈ ಡ್ಯಾಡಿ
मयूरी अल्वा यूलिया कल्याणी कड़े होक्तिदाले अदु वंटी आगे मने जवाबदारी मुंदे श्रम हेळु नन्न सोसे कैगुणने अंतद्दु अवळु एने केलस माडिद्रु अदरल्लि श्रद्धे अच्चुकट्टतन इद्दे इरुत्ते मने नोडु हेगे पळपळ अंत होळीता इदे अत्ते ನೀವು ಸುಮ್ ಸುಮ್ಮನೆ ನನ್ನನ್ನು ಹೊಗಳ್ತಾ ಇದ್ದೀರಾ ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ ತಾನೆ ಮಾಣಿಕ್ಯ ನ ಮಾಣಿಕ್ಯ ಅಂದ್ರೆ ಬೇರೆ ಏನು ಹೇಳಕಾಗುತ್ತೆ ಹೇಳು ಮೀನಾಕ್ಷಿ ಪ್ರಸಾದ ಕೊಡ ಅವಳಿಗೆ ಸುಮತಿ ಅಂದಾಗೆ ಕೇಳೋದೆ ಮರ್ತ್ಬಿಟ್ಟೆ ಅವರೆಲ್ಲ ಊರು ಹೊರಟ್ರಾ ಇವತ್ತು ಅಂಗಡಿ ಪೂಜೆ ಇಲ್ಲ ಅಂದಿದ್ರೆ ಅವರೆಲ್ಲ ಹೊರಡೋವರೆಗೂ ಇದ್ದು ಬೀಳ್ಕೊಡಬಹುದಾಗಿತ್ತು ಅಂದಾಗೆ ವಿಶ್ವನಾಥ ಅವರು ಹೊರಡೋದಕ್ಕೆ ಕಾರ್ ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ದ ಕಾರ್ ಸರಿಯಾದ ಸಮಯಕ್ಕೆ ಬಂತ ಇಬ್ರು ಹುಷಾರಾಗಿ ಹೊರಟ್ರ ಹಾ ಅವಿನಾಶ್ ಅವರು ಸುಮತಿ मयूरी इल्ले इरो विषय इवरिगे गोत्तिल्ल गोत्ताद्रे एनागुत्तो नन्न मने साक्षी प्रकार नान तगोंड निर्धार सरियागिदे न्यायवागिदे देवर दयिगू सदरी एनबिट्रे साकप अतिगे निम्गोन विषय गोता जयंत बर्ता मने यावग बर्ता परीक्षे मुगितंते मुंदिन वार बर्ता ಬರೋ ವಾರ ಬರ್ತಾನ ಇನ್ನು ಒಂದು ವಾರ ಕಾಯಬೇಕಾ ನನಗಂತೂ ಅವನನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ಜಯಂತ್ ಅಣ್ಣ ಮನೆಯಲ್ಲಿ ಇದ್ರೆ ಆ ಖುಷಿನೇ ಬೇರೆ ಅಲ್ವೇ ಮೇಗ ಅತ್ತೆ ಮಗನ್ನ ಮಾವ ಅಂತನೋ ಬಾವ ಅಂತನೋ ಕರೆಯೋದು ಬಿಟ್ಟು ಅಣ್ಣ ಅಂತ ಕರೀತೀಯಲ್ಲ ಸಿಂಧು ಇವರಿಬ್ರು ಚಿಕ್ಕನಿಂದ ಒಟ್ಟಿಗೆ ಬೆಳೆದವರು ಅದರಿಂದ ಅಣ್ಣ ತಂಗಿ ತರನೇ ಇರ್ತಾರೆ ನನಗೂ ನನ್ನ ನಾದಿನಿ ಮಗ ಅನ್ನೋ ಭಾವನೆ ಬರಲೇ ಇಲ್ಲ ನನ್ನ ಹಿರಿ ಮಗ ಅನ್ಕೊಂಡೆ ನಾನು ಬೆಳೆಸಿದ್ದು ಅತ್ತಿಗೆ हिरी मगन योचन अण्णा काफी केदे मर्तबिट्री बेग हम इला अण्णा कोप मिड़ता अस्टे सिंधु नड़ी अम्मा ऐन याको वंथरा
ಏನಿಲ್ಲಮ್ಮ ನಾ ಹುಷಾರಾಗಿ ಇದ್ದೀನಿ ಮೇಘ ಓ ಛಾಯಾ ಛಾಯಾ ತಿಂಡಿ ಆಯ್ತಾ ಆಯ್ತು ಕಣೆ ನಿಂದ ಆಯ್ತಾ ಓ ಆಂಟಿ ನಮಸ್ತೆ ನಮಸ್ತೆ ಮಾ ಹೇಗಿದ್ದಿ ಚೆನ್ನಾಗಿದ್ದೀನಿ ಆಂಟಿ ತಗೋ ಪ್ರಸಾದ ಮೇಘ ಇವಳ ಕೋಣೆ ಕರ್ಕೊಂಡು ಹೋಗು ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಸರಿ ಅಮ್ಮ ಬಾ ಛಾಯಾ ಅಕ್ಷಿ ಊಟ ಆದ್ಮೇಲೆ ನಿದ್ದೆ ಮಾಡೋದು ಜಗತ್ತಿನ ನಿಯಮ ಶುದ್ಧೇವ್ರೇ ಏನು ಏನು ಮಾಡ್ತಿದ್ದೀಯಾ ಏನು ನೀನು ತಾಳಿ ಕಟ್ಟು ಗಂಡನ್ನೇ ಮನಸಿಂದ ಕೆಳಗೆ ತರ್ತೀಯಲ್ಲ ಇಲ್ಲ 1000 ರೂಪಾಯಿ ಕೊಟ್ಟಂದಿರೋ ರಗ್ಗನ್ನ ಕಾಲ್ ಕೆಳಗೆ ಹಾಕೊಂಡು ತುಳಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಲಿಗೆ ನಮ್ಮ ಸಂಪ್ರದಾಯಕ್ಕೆ ನೀನು ಎಳ್ಳು ನೀರು ಬಿಟ್ಟೆ ಏನೋ ನಿಮ್ಮ ಸಂಪ್ರದಾಯ ಗಂಡನೇ ಪ್ರತ್ಯಕ್ಷ ದೇವರು ಅನ್ನುತ್ತೆ ನಮ್ಮ ಸಂಪ್ರದಾಯ ಅನ್ನತ್ತೆ ಅನ್ನತ್ತೆ ಕಾಲ ಕೆಟ್ಟು ಹೋಯ್ತು ಗಂಡಾನವನಿಗೆ ಮರ್ಯಾದೆ ಇಲ್ಲದಂಗ ಆಯ್ತು ಈ ಕಲಿಗಾಲದಲ್ಲಿ ಏನ್ ಏನ್ರಿ ನಿಮಗೆ ಮರ್ಯಾದೆ ಕಡಿಮೆ ಆಗಿರೋದು ಮನೆಯಲ್ಲಿ ತಿಂಡಿ ಸಮಯಕ್ಕೆ ಸರಿಯಾಗಿ ತಿಂಡಿ ತಿಂತೀರಾ ಊಟದ ಸಮಯಕ್ಕೆ ಸರಿಯಾಗಿ ಊಟ ಸಿಗುತ್ತೆ ಅದಕ್ಕೆ ರುಗ್ಲಿ ಅಂತ 1 ಗಂಟೆ ಕಾಟಾಚಾರಕ್ಕೆ ಅಂಗಡಿಗೆ ಹೋಗಿ ಬರ್ತೀರಾ ಅಂಗಡಿಯಿಂದ ಬಂದ ಮೇಲೆ 4 ಗಂಟೆ ನಿದ್ದೆ ಮಾಡ್ತೀರಾ ನಾನು ಬಂದು ಎಪ್ಸಿದ್ರೆ ನನಗೆ ಮಲಗಿ ಮಲಗಿ ಸುಸ್ತಾಗಿದೆ ಹೋಗಿ ಜ್ಯೂಸ್ ತಗೊಂಡು ಬಾ ಅಂತೀರಾ ಜ್ಯೂಸ್ ತಂದು ಕೊಟ್ರೆ ಜ್ಯೂಸ್ ಕುಡಿದ ಮೇಲೆ ಜ್ಯೂಸ್ ಕುಡಿದು ಸುಸ್ತಾಗಿದೆ ನಾನು ಸ್ವಲ್ಪ ವಿಶ್ರಾಂತಿ ಮಾಡ್ತೀನಿ ಅಂತೀರಾ ಇನ್ನೇನು ನಿಮಗೆ ಕಡಿಮೆ ಆಗಿರೋದು ಮೀನಾಕ್ಷಿ ನೀನು ನನಗೆ ತುಂಬಾ ಅವಮಾನ ಮಾಡ್ತಿದ್ಯಾ ನಾನು ಹೇಳ್ತಾ ಇದೀನಿ ಕೇಳು ನೀನು ಸತ್ತ ಮೇಲೆ ನರಕಕ್ಕೆ ಹೋಗೋದು ಗರುಡ ಪುರಾಣದಲ್ಲಿ ನೀವು ಯಾವತ್ತು ನನ್ನ ನೋಡಕ್ಕೆ ಬಂದ್ರೋ ಆವತ್ತು ನನ್ನ ಶನಿ ನನ್ನ ತಲೆ ಮೇಲೆ ಎಗರ್ದ ನೀವು ಯಾವತ್ತು ನನಗೆ ತಾಳಿ ಕಟ್ಟಿದ್ರೋ ಆವತ್ತೇ ಮುಗಿತು ರಾಹು ಕೇತು ಅದು ಯಾವ ಯಾವ ಕೆಟ್ಟ ಗ್ರಹಗಳಿದ್ಯೋ ಎಲ್ಲ ಬಂದು ನನ್ನ ತಲೆ ಮೇಲೆ ಕೂತಿದೆ ಏನೇ ನೀನು ನಾನು ಹೇಳಬೇಕಾದ ಮಾತನ್ನ ನೀನು ಹೇಳ್ತಿದ್ದೀಯಲ್ಲ ಯಾವತ್ತು ನಿನಗೆ ತಾಳಿ ಕಟ್ಟಿ ಈ ಮನೆಗೆ ಬಂದೋ ಎಲ್ಲ ಗ್ರಹ ನನಗೆ ಅಡ್ಕಾಯಿಸ್ಕೊಂಡು ಮನೆಯಿಂದ ಆಚೆ ಹೋಗಬೇಕಾಗ್ತೇನೆ ಆಹಾಹಾ ಅದೇನ್ ಮಾತಾಡ್ತಿರೋ ಅಯ್ಯೋ ಗಣಸ ಹುಟ್ಟಿದ ಮೇಲೆ ಸ್ವಲ್ಪ ಆದರೂ ಸ್ವಾಭಿಮಾನ ಇರಬೇಕು ಮೀನಾಕ್ಷಿ ಮೀನಾಕ್ಷಿ ನನ್ನ ಸ್ವಾಭಿಮಾನದ ಬಗ್ಗೆ ಮಾತಾಡಬೇಡ ನೀನು ಇರ್ಸೆ ಕೈ ಕೆಳಗಡೆ ಸ್ವಾಭಿಮಾನಕ್ಕೆ ಬೆಂಕಿ ಬಿತ್ತು ಅಲ್ರಿ ಅತ್ತೆ ಮನೆ ಅಂದ್ರೆ ಹಬ್ಬ ಹರಿದಿನಕ್ಕೆ ಬಂದ್ವಾ ಹೋದ್ವಾ ಅಂತ ಇರಬೇಕು ಆದ್ರೆ ನನ್ನ ಅಣ್ಣ ಬರ ನೋಡಿ ಇಲ್ಲೇ ಜಾಂಡ ಹೊರ್ಕೊಂಡು ಕೂತ್ಕೊಳ್ಳಂಗಾಗಿದೆ ಅಲ್ರಿ ನೀವು ಎಲ್ಲರಂಗೆ 4 ಸಂಪಾದನೆ ಮಾಡಿದಿದ್ರೆ ನಾವು ಎಲ್ಲರಂಗೆ ತಲೆ ಎತ್ತಿಕೊಂಡು ತಿರುಗಬಹುದಾಗಿತ್ತು ಅಯ್ಯೋ ಮೀನಾಕ್ಷಿ ಕಿಂಚಸಬೇಡ ಮಗು ನಮಗೆ ಮಗನಿಲ್ಲವೇ ಜಯಂತ ಅವನು ಬರುತ್ತಾನೆ ನಿನ್ನನ್ನು ತಲೆ ಎತ್ತಿಸಿ ನೆನೆಸುತ್ತಾನೆ ನೀ ಒಂದು ವಿಷಯ ಹೇಳೋದನ್ನ ಮರ್ತಿದ್ದೆ ಏನು ಜಯಂತ ಫೋನ್ ಮಾಡಿದ ಹೌದಾ ಹ್ಮ್ ಪರೀಕ್ಷೆಗಳೆಲ್ಲ ಮುಗಿತಂತೆ ಮುಂದಿನ ವಾರನೇ ಮನೆಗೆ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ದ ತುಂಬಾ ಖುಷಿ ಆಗ್ತಿದೆ ಕಣೆ ಆ ಖುಷಿನ ಹಂಗೇ ಅನುಭವಿಸ್ಬಿಡ್ತೀನಿ ನಾನು ಆಹಾಹಾ ನಿದ್ದೆ ಮಾಡೋದಕ್ಕೆ ನೆಪ ಹುಡುಕೋದ್ರಲ್ಲಿ ನಿಮ್ಮನ್ನ ಯಾರು ಮೀರ್ಸಕಾಗಲ್ಲ ಲೇ ಮಾತಾಡು ಮಾತಾಡು ಸುಸ್ತಾಗಿದೆ ಕಣೆ ಅಯ್ಯೋ ರಾಮ ನೀವೇಲ್ರಿ ಮಾತಾಡಿದ್ರಿ ಮಾತಾಡಿದ್ದೆಲ್ಲ ನಾನಲ್ವಾ ಕೇಳಿಸ್ಕೊಂಡಲ್ಲೇ ಅದಕ್ಕೆ ಸುಸ್ತಾಗಿದೆ ದೇವ್ರೆ ನನ್ನ ಕೈಲಿ ಆಗಲ್ಲಪ್ಪ ಈ ಜನ್ಮದಲ್ಲಿ ನಾನು ನಿಮ್ಮನ್ನ ಬದಲಾಯಿಸಕಾಗಲ್ಲ ಜಯಂತನ್ಗೆ ಅಂತ ಹೊಸ ಬೆಶಿಟ್ಟು ರಗ್ಗು ದಿಂಬು ಅವನ ಕೋಣೆಗೆ ಕಿಟಕಿಗಳಿಗೆ ಕರ್ಟನ್ಗಳು ಎಲ್ಲ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಕಣೆ ಅಲ್ವಾ ರೀರಿ ಅವನಿಗೆ ಇನ್ನೂ ಕೆಲವೊಂದು ವಸ್ತುಗಳನ್ನ ತರಬೇಕು ತಗೊಳ್ಳಿ ನಾನು ಹೇಳ್ತಾ ಹೋಗ್ತೀನಿ ನೀವು ಲಿಸ್ಟ್ ಬರೀ ಅಕ್ಷಿ ಒಂದು ಸಣ್ಣ ಕರೆಕ್ಷನ್ ಕಣೆ ಏನ್ರಿ ಒಂದು 1/2 ಗಂಟೆ ಮಲಗಿ ಆಮೇಲೆ ಲಿಸ್ಟ್ ಮಾಡೋಣ ಅಯ್ಯೋ ಅಯ್ಯೋ ಎದ್ದಳ್ರಿ ಎದ್ದಳ್ರಿ ಮೇಲೆ ಬರೀರಿ ಬರೀರಿ ಅವನ್ ಸ್ನಾನ ಮಾಡೋದಿಕ್ಕೆ ಫಾರಿನ್ ಸೋಪು ಯಾಕೆ ಇಂಡಿಯನ್ ಸೋಪ್ ಅಲ್ಲಿ ಕೊಳೆ ಹೋಗಲ್ವಾ ಬರೀತೀರಾ ಫಾರಿನ್ ಫಾರಿನ್ ಶಾಂಪು ಬರೀರಿ ಫಾರಿನ್ ಶಾಂಪು ಸೆಂಟು ಅಷ್ಟೇ ಫಾರಿನ್ ದೇ ಬರೀರಿ ಆಮೇಲೆ ಅವನಿಗೆ ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಕಾಫಿ ಕುಡಿಯೋದಕ್ಕೆ ನೀರು ಕುಡಿಯೋದಕ್ಕೆ ಎಲ್ಲ ಫಾರಿನೇ ಬರೀರಿ ಟೀ ಲೋಟ ಕುಡಿದ್ರೆ ಗಂಟಲು ಇಳಿಯಲ್ವಾ ಬರೀತೀರಾ ಸುಮ್ಮನೆ ಬರೀತೀನಿ ಹ್ಞೂ